वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानंदं परमसुखदं केवलं ज्ञानमूर्तिं द्वंद्वातीतं गगनसदृशं तत्त्वमस्यादि लक्ष्यं एकं नित्यं विमलमचलं सर्वदी साक्षीभूतं भावातीतं त्रिगुणरहितं सद्गुरुं तन्नमामि गुरुर्ब्रह्मा गुरुर्विष्णुः गुरुस्साक्षात् परब्रह्म तस्मै श्रीगुरवे नमः जयाचार्यनी जन्मना तथा जयाचार्यमुखी सर्वदा नामकीर्ति सद्गुरुनाथ महाराज की जय। जय जय श्री राम समर्थ विदेहा परिचालोनी प्रपंच मुमुक्षु जनालागे अध्यात्म चर्चा करोनी बहुलोक जे में की नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज अनुग्रहदिंद ಕಳೆದ ಸುಮಾರು ಎರಡು ತಿಂಗಳುಗಳಿಂದ ಅರ್ಥಾತ್ ಮಾರ್ಚ್ 16ರಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿಯೇ ವಾಸ ಮಾಡಿದ್ದು ನಿಮಿತ್ತವು ವಿಪರೀತವಾಗಿದ್ದರೂ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಇದ್ದುಕೊಂಡಿರೋದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಒಂದು ಸಮಯವನ್ನು ಇದು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಅಭೂತಪೂರ್ವವಾಗಿರ್ತಕ್ಕಂಥ ಈ ಸಮಯವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಏನಾದರೂ ನಾಮಸ್ಮರಣೆ ಜಪ ಉಪಾಸನೆ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ನಾವು ಕಳೆದ ಸುಮಾರು ಒಂದೂವರೆ ತಿಂಗಳಿಂದ ಮಧ್ಯಾಹ್ನ 10:30ರಿಂದ 12:30ರವರೆಗೆ ಏನಾದರೂ ಪಾರಾಯಣ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥವರಿಗೂ ಕೇಳಲಿಕ್ಕೆ ಅನುಕೂಲವಾಗುವಂಥ ಒಂದು ಪದ್ಧತಿಯಿಂದ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಅರ್ಥಾತ್ ಬ್ರಹ್ಮಚೈತನ್ಯ ಮಹಾರಾಜರ ಪರಮಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯ ಒಂದು ಉತ್ತರಾರ್ಧವನ್ನು ನಾವು ಅವರೇ ನಮ್ಮ ಅಂತಃಕರಣದಲ್ಲಿ ಕುಳಿತು ನಮ್ಮ ಕೈಯಿಂದ ಏನು ಬಳಸ್ತಾ ಇದ್ದಾರೋ ಅದನ್ನು ನಾವು ಎಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು. ಆದರೆ ಕಳೆದ ಅನೇಕ ದಿನಗಳನ್ನು ಬರೆದಿರ್ತಕ್ಕಂಥದ್ದು ಓದಿ ಮುಗಿದಿರೋದರಿಂದ ಈಗ ಪ್ರತಿ ದಿವಸ ಬರೆದದ್ದನ್ನೇ ಓದಬೇಕಾಗಿರೋದರಿಂದ ಒಂದೊಂದು ದಿವಸ ಬರೀಲಿಕ್ಕಾಗ್ತದೆ, ಒಂದೊಂದು ದಿವಸ ಬರೀಲಿಕ್ಕಾಗಂಗಿಲ್ಲ. ಆದ್ದರಿಂದ ಒಂದು ದಿವಸ ಬಿಟ್ಟು ಒಂದು ದಿವಸ ಓದೋ ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕೆಲವು ಪುಸ್ತಕಗಳು ಹೇಗಿವೆ ಅಂದರೆ ವಿಶೇಷತಃ ನಾಮ ಸಾಧಕರಿಗೆ ಬಹಳ ಚಿಂತನೀಯವಾಗಿರ್ತಕ್ಕಂಥವುಗಳಿರೋದರಿಂದ ನಾವು ಎಲ್ಲೇ ಇರಲಿ ಅದನ್ನು ಪ್ರತ್ಯಕ್ಷವಾಗಿ ಪುಸ್ತಕ ಹಿಡ್ಕೊಂಡು ಅಥವಾ ಮೊಬೈಲ್ ಹಿಡ್ಕೊಂಡು ಓದಲಿಕ್ಕೆ ಶಕ್ಯವಾಗದೆ ಇದ್ದರು ನಾವು ಅದನ್ನು ಕೇಳ್ಕೋತ ಕೂಡಲಿಕ್ಕಾದರೂ ಅನುಕೂಲವಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅದನ್ನು ನಾವು ಆ ಪದ್ಧತಿಯಲ್ಲಿ ಓದ್ತಾ ಇದ್ದೀವಿ. ಇವತ್ತು ಮತ್ತು ನಾಳೆ ಎರಡು ದಿವಸ ಓದಿದರೆ ನಿಮ್ಮ ನಾಚೇಶ್ವರು ಮುಗೀತದೆ. ಸಮರ್ಥ ರಾಮದಾಸ ಸ್ವಾಮಿಗಳು ಬರೆದಿರತಕ್ಕಂಥದ್ದು, ಆಮೇಲೆ ಜ್ಞಾನೇಶ್ವರ ಮಹಾರಾಜರು ಬರೆದಿರೋ ಈ ಪಾಠವನ್ನು ಇದೇ ರೀತಿಯಾಗಿ ಓದಬೇಕು ಅನ್ನುವಂಥ ಕಳಕಳಿದೆ. ಸದ್ಗುರುಗಳ ಒಂದು ಸಂಕಲ್ಪ ಇಚ್ಛೆ ಹೇಗಿದ್ರು ಹಾಗೆ ಈಗ ಗುರುಪೌರ್ಣಿಮೆಯವರೆಗೆ ನಾವು ಆಶ್ರಮದ ಚಟುವಟಿಕೆಗಳನ್ನು ಒಳಗನೇ ಆಶ್ರಮದಲ್ಲೇ ಇಟ್ಟುಕೊಂಡು ನಡೆಸೋತ ಹೊರಗಿನ
ಅತ್ಯಂತ ಬಿಕಟ ಪರಿಸ್ಥಿತಿಗೆ ಅನುಸಾರವಾಗಿ ಒಳಗೆ ಪ್ರವೇಶ ಆಗಬಾರದು ಅನ್ನೋದು ಸಮಾಜ ದೃಷ್ಟಿಯಿಂದಲೂ ಹಿತಕರವಾಗಿರ್ತಕ್ಕಂಥದ್ದು ಮತ್ತು ಅರ್ಥಾತ್ ಇನ್ನೊಂದು ಕಾನೂನು ದೃಷ್ಟಿಯಿಂದಲೂ ಹಿತಕರವಾಗಿರ್ತಕ್ಕಂಥದ್ದು ಅನ್ನೋ ವೃತ್ತಿಯಿಂದ ಇನ್ನು ಸರಿಯಾಗಿ ಒಂದೂವರೆ ತಿಂಗಳು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಅಲ್ಲಿವರೆಗೂ ನಾವು ಈ ಒಂದು ವಾಚನ ಕಾರ್ಯವನ್ನು ಪಾರಾಯಣ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದು ನಮ್ಮ ಭಾವನೆ. ಸದ್ಗುರುಗಳ ಒಂದು ಅನುಗ್ರಹದಿಂದ ಅದು ಸಂಪನ್ನ ಆಗಬೇಕು ಅನ್ನುವಂಥ ಪ್ರಾರ್ಥನೆ. ಈಗ ನಾವು ಮುಖ್ಯವಾಗಿ ಇವತ್ತು ಬ್ರಹ್ಮಾನಂದ ಮಹಾರಾಜರ ಚರಿತ್ರೆ ಇನ್ನೂ ಪರ್ಯಾಪ್ತವಾಗಿ ಬರಲಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಮುಖ್ಯವಾಗಿ ಸಮರ್ಥ ರಾಮದಾಸ ಸ್ವಾಮಿಗಳು ಬರೆದಿರ್ತಕ್ಕಂಥ ಮನಾಫಿ ಶ್ಲೋಕದ 186ನೇ ಶ್ಲೋಕದಿಂದ ಇವತ್ತು 10 4 ನಾಳೆ 10 ಶ್ಲೋಕಗಳನ್ನು ಓದಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನಾವೆಲ್ಲರೂ ಅದನ್ನು ಲಕ್ಷ್ಯವಾಗಿ ಕೇಳಬೇಕು, ಆಮೇಲೆ ಪುನಃ ಪುನಃ ಕೇಳ್ತಾ ಇರಬೇಕು. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 186. ಸದಾ ಸರ್ವದಾ ರಾಮ ಸನ್ನಿಧ ಆಹೇ ಮನಾ ಸಜ್ಜನ ಸತ್ಯ ಶೋಧೂನ ಪಾಹೇ ಅಖಂಡೀತ ಭೇಟಿ ರಘುರಾಜಯೋಗು ಮನಾ ಸಾಂಡಿರೇಮಿ ಪಣಾಚಾವಿಯೋಗು. ಭಾವಾರ್ಥ: ಸ್ವಸ್ವರೂಪವು ಸದಾ ಸರ್ವಕಾಲ ನಮ್ಮ ಅತ್ಯಂತ ನಿಕಟವಾಗಿರುತ್ತದೆ. ಹೇ ಸಜ್ಜನ ಮನಸ್ಸೇ, ನೀನು ಅದನ್ನು ಸರಿಯಾಗಿ ಶೋಧಿಸಿ ನೋಡು. ಆ ಸ್ವರೂಪದೊಂದಿಗೆ ನಿನ್ನದು ಅಖಂಡ ಸಹವಾಸ ಇರುತ್ತದೆ, ಅದರೊಂದಿಗೆ ನಿರಂತರ ಐಕ್ಯವಾಗಿರುತ್ತದೆ. ಹೇ ಮನಸ್ಸೇ, ಅಹಂಭಾವದಿಂದ ಉಂಟಾದ ಬೇರೆತನವನ್ನು ಬಿಟ್ಟುಬಿಡು. ವಿವರಣೆ 1. ಜೀವ ಪ್ರಾಣಿ ಅಂದ ಮೇಲೆ ಅದರ ಅಂತರಂಗದಲ್ಲಿ ಆತ್ಮಸ್ವರೂಪ ಸ್ವಸ್ವರೂಪವು ಇದ್ದೇ ಇರುತ್ತದೆ. ಜೀವನ ಎಲ್ಲ ಅವಸ್ಥೆಗಳಲ್ಲಿ ಆ ಸ್ವಯಂ ಪ್ರಕಾಶ ಸ್ವರೂಪವು ಹೇಗೋ ಹಾಗೆ ಸ್ಥಿರವಾಗಿ ಇರುತ್ತದೆ. ನಾವು ನಮ್ಮ ಅತ್ಯಂತ ಆಳದಲ್ಲಿ ಇಳಿದು ಅದನ್ನು ಶೋಧಿಸಬೇಕು. ಜಾಗೃತ, ಸ್ವಪ್ನ ಹಾಗೂ ಗಾಢ ನಿದ್ರೆ ಈ 3 ಅವಸ್ಥೆಗಳನ್ನು ದಾಟಿ ಆಚೆಗೆ ಹೋದೆವೆಂದರೆ ನಮಗೆ ಆ ಸ್ವರೂಪದ ದರ್ಶನವಾಗುತ್ತದೆ. 2. ವಾಸ್ತವಿಕವಾಗಿ ಆತ್ಮವು ನಮ್ಮ ಸ್ವಸ್ವರೂಪವಾಗಿರುವುದರಿಂದ ಅದರೊಂದಿಗೆ ವಿಯೋಗವಾಗುವುದು ಹೇಗೆ ಶಕ್ಯವಿರುತ್ತದೆ? ಆದರೆ ಅಹಂಭಾವವು ಮಧ್ಯದಲ್ಲಿಯೇ ವಿಘ್ನವನ್ನು ಉಂಟು ಮಾಡುತ್ತದೆ. ಅದು ನಮ್ಮನ್ನು ಆತ್ಮಸ್ವರೂಪದಿಂದ ಬೇರೆಗೊಳಿಸುತ್ತದೆ. ಆ ಅಹಂಭಾವವು ದೂರವಾಯಿತೆಂದರೆ 3ರಲ್ಲಿ ಐಕ್ಯವು ಸ್ವತಃಸಿದ್ಧವಾಗಿರುತ್ತದೆ. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜನಾಶಕ್ತಿ ಬಿಟ್ಟು ಸುಖವಾಗಿ ಇರಬೇಕು. ಶ್ಲೋಕ 187. ಭೂತೇ ಪಿಂಡ ಬ್ರಹ್ಮಾಂಡ ಹೇ ಐಕ್ಯಾ ಹೇ ಹರೀ ಸರ್ವ ಹೀ ಸ್ವಸ್ವರೂಪೀನ ಸಾಹೇ ಮನಾ ಭಾಸಲೇ ಸರ್ವಕಾಹೀ ಪಹಾವೇ ಬರೀ ಸಂಗ ಸೂಡೋ ನಿಸೂಖೇ ರಹಾವೇ. ಭಾವಾರ್ಥ: ಪಂಚಮಹಾಭೂತಗಳು, ಜೀವ ಪ್ರಾಣಿಗಳು ಹಾಗೂ ವಿಶ್ವ ಇವುಗಳಲ್ಲಿ ಐಕ್ಯವಿರುತ್ತದೆ. ಆದರೆ ಶಾಶ್ವತ ಆತ್ಮಸ್ವರೂಪದಲ್ಲಿ ಅವುಗಳಿಗೆ ನಿಜವಾದ ಅಸ್ತಿತ್ವವಿರುವುದಿಲ್ಲ. ಆದ್ದರಿಂದ ಮನಸ್ಸಿಗೆ ಬಂದ ಅನುಭವಗಳನ್ನು ನೋಡಬೇಕು. ಆದರೆ ಅವುಗಳಲ್ಲಿ ಸತ್ಯತನದ ಭಾವನೆಯಿಂದ ಆಸಕ್ತರಾಗದೆ ಸ್ವಾನಂದದಲ್ಲಿರಬೇಕು. ವಿವರಣೆ: ಯಾವ ವಿಶ್ವದಲ್ಲಿ ಜನ್ಮ ತಾಳುತ್ತೇವೆಯೋ, ಬಾಳುತ್ತೇವೆಯೋ ಹಾಗೂ ಸಾಯುತ್ತೇವೆಯೋ ಆ ವಿಶ್ವವು ಪೃಥ್ವಿ, ಆ ತೇ, ವಾಯು ಹಾಗೂ ಆಕಾಶಗಳೆಂಬ ಪಂಚಮಹಾಭೂತಗಳಿಂದ ಆಗಿರುತ್ತದೆ. ಸಚೇತನಗಳಲ್ಲಿ ಅಥವಾ ಅಚೇತನಗಳಲ್ಲಿ ಅನೇಕ ಪ್ರಕಾರದ ಭೇದಗಳು ಕಂಡುಬಂದರೂ ಕೊನೆಗೆ ಪಂಚಮಹಾಭೂತಗಳೇ ಇವೆಲ್ಲವುಗಳ ಮೂಲ ದ್ರವ್ಯವಾಗಿರುತ್ತವೆ. 2. ವಿಶ್ವದಲ್ಲಿ ಸಚೇತನ ಹಾಗೂ ಅಚೇತನಗಳೆಂಬ ಭೇದಗಳು ಕಂಡುಬಂದಂತೆ ಸ್ವರೂಪಾನುಭವದ ದೃಷ್ಟಿಯಿಂದ ಶಾಶ್ವತ ಹಾಗೂ ಅಶಾಶ್ವತಗಳೆಂಬ ಭೇದ ಕಂಡುಬರುತ್ತದೆ. ಸ್ವಸ್ವರೂಪವು ಶಾಶ್ವತವಾದರೆ ಪಂಚಮಹಾಭೂತಗಳೊಂದಿಗೆ ಇರುವ ಎಲ್ಲ ವಿಶ್ವವು ಅಶಾಶ್ವತವಾಗಿರುತ್ತದೆ ಎಂಬುದು ಸಂತರ ಅನುಭವವಾಗಿರುತ್ತದೆ. ಆದರೆ ಅಶಾಶ್ವತವಾದದಕ್ಕೆ ಸ್ವತಂತ್ರ ಅಸ್ತಿತ್ವವಿರುವುದಿಲ್ಲ. ಆದ್ದರಿಂದ ಸ್ವಸ್ವರೂಪದಲ್ಲಿ ಕೇವಲ ಅದು ತೋರುತ್ತದೆ. 3. ಜ್ಞಾನಾವಸ್ಥೆಯಲ್ಲಿ ಸ್ವಸ್ವರೂಪಕ್ಕಿಂತ ಬೇರೆ ಯಾವುದರ ಅನುಭವವೂ ಇರುವುದಿಲ್ಲ. ಆದರೆ ಅಜ್ಞಾನಾವಸ್ಥೆಯಲ್ಲಿ ಅಂಥ ಅನುಭವ ಇರುತ್ತದೆ. ಆದ್ದರಿಂದ
ಇಂದ್ರಿಯಗಳ ಮೂಲಕ ಮನಸ್ಸಿನವರೆಗೆ ಹೋಗಿ ತಲುಪುವ ದೃಶ್ಯ ವಿಶ್ವವನ್ನು ಅನುಭವಿಸಬೇಕು. ಅದು ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವ ಮಾತ್ರದಿಂದ ಸತ್ಯವೆಂದು ಅನ್ನಲಿಕ್ಕಾಗುವುದಿಲ್ಲ, ಹಾಗೂ ಅದನ್ನು ಜೀವನದಲ್ಲಿ ಬದಿಗೆ ಸರಿಸಲಿಕ್ಕಾಗುವುದಿಲ್ಲ. ಆದ್ದರಿಂದ ಸಂಪೂರ್ಣ ವಿಶ್ವವು ಕೇವಲ ತೋರುವಿಕೆಯದಾಗಿರುವುದರೆಂಬ ಆಗಿರುವುದೆಂಬ ದೃಢವಾದ ಭಾವನೆಯಿಂದ ಅದನ್ನು ನೋಡಬೇಕು. ನೋಡಿದರೂ ಅದರಲ್ಲಿ ಮನಸ್ಸಿನಿಂದ ಆಸಕ್ತರಾಗಬಾರದು. ಅಂಥ ಅಲಿಪ್ತತೆಯನ್ನು ಕಾಯ್ದುಕೊಂಡು ಸ್ವಸ್ವರೂಪದ ಆನಂದದಲ್ಲಿರಬೇಕು. ಶ್ರೀ ಸಮರ್ಥರ ಅಭಿಪ್ರಾಯವೇನೆಂದರೆ, ಮನಸ್ಸಿನ ಅನುಭವಕ್ಕೆ ಬರುವ ಪಂಚಭೂತಾತ್ಮಕ ಜಗತ್ತು ತಾನಾಗಿಯೇ ಯಾರಿಗೂ ಬಾಧಿಸುವುದಿಲ್ಲ. ಅದರಲ್ಲಿ ಮನಸ್ಸು ಆಸಕ್ತವಾಯಿತೆಂದರೆ ಅದರಿಂದ ನನಗೆ ಸುಖವಾಗುತ್ತದೆಂಬ ತಪ್ಪು ತಿಳುವಳಿಕೆ ಉಂಟಾಯಿತೆಂದರೆ ಅದು ಸಂಪೂರ್ಣ ಸತ್ಯವೆನಿಸುತ್ತದೆ. ಆದ್ದರಿಂದ ಜೀವವು ಸ್ವಸ್ವರೂಪವನ್ನು ಮರೆತು ಹೊರಗೆ ಧಾವಿಸುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 188. ಹೇ ಭಾನಹೇ ಶಾಸ್ತ್ರ ಶಸ್ತ್ರೇ ಕುಡಾವೇ ವಿದೇಹಿ ಪಣೇ ಭಕ್ತಿ ಮಾರ್ಗೇ ಚಿತಾವೇ ವಿಲಕ್ತಿ ಬಣೇ ನಿಂದ್ಯ ಸರ್ವೇ ತ್ಯಜಾವೇ ಪರಿಸಂಗ ಸೋಡೂನಿ ಸುಖೇ ರಹಾವೇ. ಭಾವಾರ್ಥ: ನಾನು ಆತ್ಮನಿರುತ್ತೇನೆಂಬ ಅರಿವಿನಿಂದ ನಾನು ದೇಹವಿರುತ್ತೇನೆಂಬ ಅರಿವನ್ನು ಪಡೆದು ಹಾಕಬೇಕು. ದೇಹದ ಅರಿವನ್ನು ಲಯಗೊಳಿಸಿ ಸ್ವಸ್ವರೂಪದ ಅನುಸಂಧಾನದಲ್ಲಿರಬೇಕು. ಮನಸ್ಸಿನಿಂದ ಅನಾಸಕ್ತರಾಗಿ ವಿಷಯಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ದೃಶ್ಯದಲ್ಲಿ ಸತ್ಯತ್ವದ ಭಾವನೆಯಿಂದ ಆಸಕ್ತರಾಗದೆ ಸ್ವಾನಂದದಲ್ಲಿರಬೇಕು. ವಿವರಣೆ: ಈಗ ನಮಗೆ ದೇಹದ ಸ್ಮರಣೆ ಇರುತ್ತದೆ. ನಾನು ದೇಹವಲ್ಲ, ನಾನು ದೇಹವಲ್ಲ ಎಂದು ಅನ್ನುತ್ತಾ ಹೋದರೆ ನಮಗೆ ದೇಹದ ವಿಸ್ಮರಣೆ ಆಗುವುದರ ಬದಲು ಅದರ ಸ್ಮರಣೆಯೇ ದೃಢವಾಗುತ್ತಾ ಹೋಗುತ್ತದೆ. ಆದ್ದರಿಂದ ನಾನು ಆತ್ಮನಿರುತ್ತೇನೆ ಎಂದು ನಿರಂತರ ಸ್ಮರಣೆಯನ್ನಿಟ್ಟುಕೊಂಡರೆ ತಾನಾಗಿಯೇ ದೇಹದ ವಿಸ್ಮರಣೆಯಾಗುತ್ತಾ ಹೋಗುತ್ತದೆ. ಎರಡು: ಶ್ರೀ ಸಮರ್ಥರ ಭಕ್ತಿ ಮಾರ್ಗದ ಕಲ್ಪನೆಯು ಅತ್ಯಂತ ಸೂಕ್ಷ್ಮ ಹಾಗೂ ಆಳವಾಗಿರುತ್ತದೆ. ಭಗವಂತನಿಂದ ಎಂದೂ ವಿಭಕ್ತನಲ್ಲದಿರುವವನೇ ಭಕ್ತನಾಗಿರುತ್ತಾನೆ. ಭಗವಂತನಲ್ಲಿ ಅಖಂಡವಾಗಿ ಸೇರಿ ಸಮರಸವಾಗಿ ಹೋಗುವ ಯಾವ ಅಭ್ಯಾಸವಿರುತ್ತದೆಯೋ ಅದೇ ಭಕ್ತಿ ಮಾರ್ಗವಾಗಿರುತ್ತದೆ. ತನ್ನ ದೇಹದ ವಿಸ್ಮರಣೆಯಾಗದ ಹೊರತು ಯಾರೂ ಭಕ್ತನಾಗಲು ಶಕ್ಯವಿಲ್ಲ, ಅಥವಾ ಭಕ್ತಿಯ ಅಭ್ಯಾಸ ಮಾಡಲು ಶಕ್ಯವಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಸ್ವಸ್ವರೂಪದ ಅನುಸಂಧಾನದಲ್ಲಿ ಸ್ವತಃದ ವಿಸ್ಮರಣೆಯನ್ನು ಹೇಗೆ ಹೊಂದಬೇಕೆಂಬುದನ್ನು ಸಂತರು ಕಲಿಸುತ್ತಾರೆ. ಮೂರು: ವಿರಕ್ತಿ ಶಬ್ದವನ್ನು ಉಚ್ಚರಿಸಿದೊಡನೆ ಸನ್ಯಾಸದ ಅಥವಾ ಉದಾಸೀನತೆಯ ವಾಸನೆ ಬರುತ್ತದೆ. ಸನ್ಯಾಸಿಯು ವಿರಕ್ತನಾಗಿರುತ್ತಾನೆಂಬುದೇನು ಸುಳ್ಳಲ್ಲ. ಆದರೆ ವಿರಕ್ತನಾದವನು ಸನ್ಯಾಸಿಯೇ ಆಗಿರಬೇಕೆಂಬ ನಿಯಮವಿಲ್ಲ. ಯಾವುದರಿಂದ ದೇಹ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆಯೋ ಅದು ನಿತ್ಯವಾಗಿರುತ್ತದೆ. ಈ ಅರ್ಥದಿಂದ ಎಲ್ಲ ನಿತ್ಯವಾದವುಗಳನ್ನು ಸಂಪೂರ್ಣವಾಗಿ ಬಿಡದ ಹೊರತು ದೇಹದ ಅರಿವು ಕ್ಷೀಣವಾಗುವುದಿಲ್ಲ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 189. ಮಹಿ ನಿರ್ಮಿಲೇ ದೇವತೋ ಓಳಖಾವ ಜಯಾಪಾಹತ ಮೋಕ್ಷ ತತ್ಕಾಲ ಜೀವ ತಯಾ ನಿರ್ಗುಣಾಲಾಗಿ ಗುಣೀ ಪಹಾವೇ ಬರೀ ಸಂಗ ಸೋಡೂ ನಿಸುಖೇ ರಹಾವೇ. ಭಾವಾರ್ಥ: ಯಾವ ಭಗವಂತನು ಈ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೋ ಅವನ ಜ್ಞಾನ ಮಾಡಿಕೊಳ್ಳಬೇಕು. ಆ ಜ್ಞಾನವಾದೊಡನೆ ಜೀವವು ಮುಕ್ತಾವಸ್ಥೆಯನ್ನು ಹೊಂದುತ್ತದೆ. ಆ ಭಗವಂತನು ನಿರ್ಗುಣನಾಗಿರುತ್ತಾನೆ. ಆದರೆ ಅವನನ್ನು ತ್ರಿಗುಣಗಳ ಉಪಾಧಿಗಳಲ್ಲಿಯೂ ನೋಡಬೇಕು. ದೃಶ್ಯವನ್ನು ಸತ್ಯವೆಂಬ ಭಾವನೆಯಿಂದ ತಿಳಿದು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಸ್ವಾನಂದದಲ್ಲಿರಬೇಕು. ವಿವರಣೆ: 1. ನಾವು ಮನುಷ್ಯರಾಗಿರುತ್ತೇವೆ. ನಾವು ವಿಶ್ವ ನಿರ್ಮಾಣದ ವಿಚಾರ ಮಾಡುವಾಗ ಅದರ ಆದಿಕಾರಣವನ್ನು ಶೋಧಿಸುತ್ತೇವೆ. ಆದಿಕಾರಣವು ಭಗವಂತನೇ ಆಗಿರುತ್ತಾನೆ. ಆದಿಕಾರಣದ ಕಾರಣ ಶೋಧಿಸಬೇಕೆಂದರೆ ಅನವಸ್ಥೆ ಉಂಟಾಗುತ್ತದೆ.
ಆದ್ದರಿಂದ ಭಗವಂತನು ಸ್ವಯಂಭೂ ಆಗಿರುತ್ತಾನೆಂದು ತಿಳಿಯಬೇಕು. ಸ್ವಯಂಭೂ ಅಂದರೆ ತನಗೆ ತಾನೇ ಕಾರಣನಾದವನು. ದೃಶ್ಯದ ಜ್ಞಾನ ಕಾರ್ಯಕಾರಣಗಳ ಸಂಬಂಧದಲ್ಲಿ ಕೇಂದ್ರಿತವಾಗಿರುತ್ತದೆ. ಅದೇ ನಿಯಮವನ್ನು ವಿಶ್ವದ ನಿರ್ಮಾಣದಲ್ಲಿ ಅನ್ವಯಿಸುವುದರಿಂದ ಭಗವಂತನು ವಿಶ್ವದ ಕಾರಣನಾಗುತ್ತಾನೆ. ಆ ಭಗವಂತನ ಸಾಕ್ಷಾತ್ಕಾರವಾಯಿತೆಂದರೆ ಜೀವ ಸಂಪೂರ್ಣ ಜ್ಞಾನಿಯಾಗುತ್ತದೆ. ಆ ಜ್ಞಾನದ ಸ್ವಾಭಾವಿಕ ಪರಿಣಾಮದಿಂದಾಗಿ ಅದು ಕೂಡಲೇ ಮುಕ್ತವಾಗುತ್ತದೆ. ಎರಡು, ವಿಶ್ವದಲ್ಲಿಯೇ ಹಾಗೂ ಭಗವಂತನಲ್ಲಿ ಮೂಲತಃ ವ್ಯತ್ಯಾಸವಿಲ್ಲ. ವಿಶ್ವವನ್ನು ಭಗವಂತನ ಸ್ವಪ್ನವೆಂದು ತಿಳಿಯಬೇಕು. ಮನುಷ್ಯನಿಗೆ ಸ್ವಪ್ನವಿದ್ದಾಗ ಅವನು ಒಂದು ಕಡೆಗೆ ಸ್ವಪ್ನದಲ್ಲಿ ಎಲ್ಲ ವಸ್ತುಗಳಾಗುತ್ತಾನೆ ಹಾಗೂ ಇನ್ನೊಂದು ಕಡೆಗೆ ಆ ವಸ್ತುವನ್ನು ನೋಡುವ ದ್ರಷ್ಟ ಆಗುತ್ತಾನೆ. ಅದರಂತೆ ಭಗವಂತನು ಆದಿ ಸಂಕಲ್ಪ ಮಾಡಿದಾಗ ಅವನು ಒಂದು ಕಡೆಗೆ ಪಂಚಭೂತಾತ್ಮಕ ವಿಶ್ವನಾದನು ಹಾಗೂ ಇನ್ನೊಂದು ಕಡೆಗೆ ಶಿವರೂಪದಿಂದ ಅದರ ಸಾಕ್ಷಿ ದ್ರಷ್ಟ ಆಗಿರುತ್ತಾನೆ. ಆದ್ದರಿಂದ ಭಗವಂತನು ತ್ರಿಗುಣದಲ್ಲಿಯವನಾಗಿದ್ದರೂ ಗುಣಮಯ ವಿಶ್ವದಲ್ಲಿ ತುಂಬಿಕೊಂಡಿರುತ್ತಾನೆ. ಈ ದೃಷ್ಟಿಯನ್ನಿಟ್ಟುಕೊಂಡು ಜಗತ್ತಿನ ಕಡೆಗೆ ನೋಡಬೇಕು. ಜಯ ಜಯ ರಘುವೀರ ಸಮರ್ಥ ಶ್ಲೋಕ 1, ಶ್ರೀರಾಮ ಸಮರ್ಥ ಶ್ಲೋಕ 190. ನಮೇ ಕಾರ್ಯಕರ್ತ ನಮೇ ಸೃಷ್ಟಿಭರ್ತ ಪರೇ ಹೂನಿ ಪರ್ತ ನ ಲಿಂಪೆ ವಿವರ್ತ ತಯಾ ನಿರ್ವಿಕಲ್ಪಾಸಿ ಕಲ್ಪೀ ತದಾವೇ ಪರಿ ಸಂಗ ಸೋಳೂನಿ ಸೂಖೇ ರಹಾವೇ. ಭಾವಾರ್ಥ, ಪರಮಾತ್ಮನು ಕಾರ್ಯಕಾರಣ ಭಾವದ ಆಚೆ ಇರುತ್ತಾನೆ. ಅವನು ವಿಶ್ವವನ್ನು ಪಾಲಿಸುತ್ತಾನೆಂಬುದು ಮಾನವೀಯ ಕಲ್ಪನೆಯಾಗಿರುತ್ತದೆ. ಅವನಲ್ಲಿ ಆ ಕಲ್ಪನೆ ಇರುವುದಿಲ್ಲ. ಅವನು ಪರಾವರಣೆಯ ಆಚೆಗೆ ಇರುತ್ತಾನೆ. ಅವನಿಗೆ ಭ್ರಮೆಯ ಸ್ಪರ್ಶವಾಗಲು ಶಕ್ಯವಿಲ್ಲ. ಸರ್ವ ಕಲ್ಪನೆಗಳ ಆಚೆಗೆ ಇರುವ ಆ ಪರಮಾತ್ಮನ ಕಡೆಗೆ ನಾವು ನಮ್ಮ ಕಲ್ಪನೆಗಳನ್ನು ತೊಡಗಿಸಬೇಕು. ದೃಶ್ಯದಲ್ಲಿ ಸತ್ಯತೆಯ ಭಾವನೆಯಿಂದ ಸಿಕ್ಕಿ ಹಾಕಿಕೊಳ್ಳದೆ ಸ್ವಾನಂದದಲ್ಲಿರಬೇಕು. ವಿವರಣೆ 1, ಸಮುದ್ರದಲ್ಲಿ ತರಂಗಗಳು ಬರುತ್ತವೆ ಹಾಗೂ ಹೋಗುತ್ತವೆ. ಅದರಂತೆ ಸ್ವಾನಂದ ಸಮುದ್ರದಲ್ಲಿ ಚರಾಚರಗಳಲ್ಲಿಯ ವ್ಯಕ್ತಿಗಳು ಹಾಗೂ ವಸ್ತುಗಳು ಕಾಣುತ್ತವೆ ಹಾಗೂ ಕಾಣದಂತಾಗುತ್ತವೆ. ಆದರೆ ಮನುಷ್ಯನ ಮನಸ್ಸಿಗೆ ಕಾಲಾನುಕ್ರಮ ಹಚ್ಚಿ ವಿಚಾರ ಮಾಡದ ಹೊರತು ನಡೆಯುವುದಿಲ್ಲ. ಆದ್ದರಿಂದ ಮನುಷ್ಯನು ಅನ್ನುವುದೇನೆಂದರೆ ಬ್ರಹ್ಮದೇವನು ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೆ, ವಿಷ್ಣು ಅದರ ಪಾಲನೆ ಮಾಡುತ್ತಾನೆ ಹಾಗೂ ಶಿವನು ಅದರ ಸಂಹಾರ ಮಾಡುತ್ತಾನೆ. ಮನುಷ್ಯ ಕಲ್ಪನೆಯಿಂದ ನಿರ್ಮಾಣಗೊಳಿಸಿದ ಈ ತ್ರಿಮೂರ್ತಿಗಳು ನಿಜವಾದವರಲ್ಲ. ಪರಮಾತ್ಮ ಸ್ವರೂಪದೊಂದಿಗೆ ಅವರದು ಯಾವುದೇ ಸಂಬಂಧವೇ ಇರುವುದಿಲ್ಲ. 2, ಮನುಷ್ಯನ ಇನ್ನೊಂದು ಅನುಭವವೇನೆಂದರೆ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಶಕ್ತಿಯ ಪ್ರಭಾವವೇ ಕಂಡುಬರುತ್ತದೆ. ಶಕ್ತಿಯ ಪ್ರಕಾರಗಳು ಅನೇಕವಾಗಿರುತ್ತವೆ. ಶಕ್ತಿಯ ಸರ್ವ ಪ್ರಕಾರಗಳಲ್ಲಿ ವಾಣಿಯು ಅತ್ಯಂತ ಸೂಕ್ಷ್ಮ ಹಾಗೂ ಪರಿಣಾಮಕಾರಕ ಶಕ್ತಿಯಾಗಿರುತ್ತದೆ. ಪರಾವಾಣಿಯು ವಾಣಿಯ ಶುದ್ಧ ಹಾಗೂ ಪೂರ್ಣ ಸ್ವರೂಪವಾಗಿರುತ್ತದೆ. ಅದಕ್ಕೆ ಶಾರದೆ ಎನ್ನುತ್ತಾರೆ. ಶಕ್ತಿಗೆ ಅಧಿಷ್ಠಾನ ಬೇಕಾಗುತ್ತದೆ. ಭಗವಂತನನ್ನು ಶಾರದೆಯ ಅಧಿಷ್ಠಾನವೆಂದು ತಿಳಿಯುತ್ತಾರೆ. ಪರಮಾತ್ಮ ಸ್ವರೂಪವು ಇವೆರಡುಗಳ ಆಚೆಗೆ ಇರುತ್ತದೆ. 3, ಯಾವುದು ನಿಜವಾಗಿಯೂ ಹೇಗೆ ಇರುವುದಿಲ್ಲವೋ ಅದು ಹಾಗೆ ಕಾಣುವುದಕ್ಕೆ ತೋರುವುದಕ್ಕೆ ವಿವರ್ತವೆನ್ನುತ್ತಾರೆ. ಉದಾಹರಣೆಗೆ, ಒಂದು ಹಗ್ಗವು ಹಗ್ಗವಾಗಿ ತೋರದೆ ಅದು ಹಾವೆಂದು ಅನಿಸುವುದಕ್ಕೆ ವಿವರ್ತವೆನ್ನುತ್ತಾರೆ. ವಾಸ್ತವಿಕವಾಗಿ ಪರಮಾತ್ಮ ಸ್ವರೂಪದ ಹೊರತು ಬೇರೆ ಅಸ್ತಿತ್ವವೇ ಇರುವುದಿಲ್ಲ. ಆದರೆ ನಮಗೆ ಈ ವಿಶ್ವವು ಕಾಣುತ್ತದೆ. ಇದು ಪರಮಾತ್ಮ ಸ್ವರೂಪದಲ್ಲಿಯ ವಿವರ್ತವೆಂದು ತಿಳಿಯಬೇಕು. ಇದರಲ್ಲಿಯ ವಿಲಕ್ಷಣತೆ ಏನೆಂದರೆ, ಹಗ್ಗವನ್ನು ನಾವು ಹಾವೆಂದು ತಿಳಿದರೂ ಅಥವಾ ಹಾರವೆಂದು ತಿಳಿದರೂ ನಮ್ಮ ಕಲ್ಪನೆಯು ಆ ಹಗ್ಗವನ್ನು ಕಿಂಚಿತ್ತೂ ಬಾಧಿಸುವುದಿಲ್ಲ. ಅದರಂತೆ ನಾವು ವಿಶ್ವವನ್ನು ಸತ್ಯವೆಂದು ತಿಳಿಯಲಿ ಅಥವಾ ಅಸತ್ಯವೆಂದು ತಿಳಿಯಲಿ, ಅದರಿಂದ ಪರಮಾತ್ಮ ಸ್ವರೂಪದಲ್ಲಿ ಕಿಂಚಿತ್ತೂ ವ್ಯತ್ಯಾಸವಾಗುವುದಿಲ್ಲ. 4, ನಮಗೆ ಕಾಣುವ ಈ ವಿಶ್ವವನ್ನು ಸತ್ಯವೆಂದು ತಿಳಿಯುವುದು ಕಲ್ಪನೆಯೇ ಆಗಿರುತ್ತದೆ. ಕಲ್ಪನೆಗಳನ್ನು ಸಮೂಲವಾಗಿ ದೂರಗೊಳಿಸದ ಹೊರತು ಪರಮಾತ್ಮ ದರ್ಶನವಾಗುವುದಿಲ್ಲ. ಅದನ್ನು ದೂರಗೊಳಿಸುವುದಕ್ಕಾಗಿ ಉಪಾಯವೆಂದರೆ ಕಲ್ಪಿಸಲಾಗಿ ನಿರ್ವಿಕಲ್ಪವನ್ನು ಉಳಿಯುವುದಿಲ್ಲ. ಕಲ್ಪನೆಯ ವಿಚಾರವೇನು, ಗಟ್ಟಿಯಾಗಲು ಹೋಗಲು ನಿಸ್ಸಂಗವನ್ನು ನಿಸ್ಸಂಗವೇ ಆಗುವರು. ದಾಸಬೋಧಶಕ್ತಿಯೋಳು ಸಮಾಸ 3 ಓವಿ 51. ಆದ್ದರಿಂದ ಈ ದೃಶ್ಯ ಜಗತ್ತಿನ ಜಂಜಾಲದಲ್ಲಿ ಕಲ್ಪನೆಯನ್ನು ತೊಡಗಿಸುವುದಕ್ಕಿಂತಲೂ
ಅದನ್ನು ಪರಮಾತ್ಮ ಸ್ವರೂಪದೆಡೆಗೆ ಸನ್ಮುಖಗೊಳಿಸಬೇಕು. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 191. ದೇಹೇ ಬುದ್ಧಿತಾ ನಿಶ್ಚಯೋ ಜಾಢಳೇನ ದಯಾ ಜ್ಞಾನ ಕಲ್ಪಾಂತ ಕಾಳೀಕಳೇನ ಪರಬ್ರಹ್ಮತೇ ಮೀಪಣೆ ಆಕಳೇನ ಮನೀ ಶೂನ್ಯ ಅಜ್ಞಾನ ಹೇಮಾವಳೇನ. ಭಾವಾರ್ಥ, ನಾನು ದೇಹವೇ ಇರುತ್ತೇನೆಂಬ ನಿಶ್ಚಯವು ಯಾರ ಅಂತಃಕರಣದಿಂದ ದೂರವಾಗುವುದಿಲ್ಲವೋ ಅವನಿಗೆ ಎಂದಿಗೂ ಬ್ರಹ್ಮಜ್ಞಾನವಾಗಲು ಶಕ್ಯವಿಲ್ಲ. ಅಹಂಭಾವ ಇರುವವರಿಗೆ ಪರಬ್ರಹ್ಮನ ಜ್ಞಾನವೂ ಆಗುವುದಿಲ್ಲ. ಇಷ್ಟೇ ಅಲ್ಲದೆ ಮೂಲತಃ ಇಲ್ಲದೇ ಇರುವ ಅಜ್ಞಾನವು ಮನಸ್ಸಿನಿಂದ ನಿವೃತ್ತವಾಗುವುದಿಲ್ಲ. ವಿವರಣೆ, ದೇಹವು ಅನಾತ್ಮವಾಗಿರುವುದರಿಂದ ನಾನು ದೇಹವೇ ಇರುತ್ತೇನೆಂಬ ಭಾವನೆಯು ನಾನು ಆತ್ಮನಿರುತ್ತೇನೆಂಬ ಭಾವನೆಗೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುತ್ತದೆ. ಆದ್ದರಿಂದ ನಾನು ದೇಹವೇ ಇರುತ್ತೇನೆಂಬ ಭಾವನೆಯನ್ನು ನಮ್ಮ ಅಂತಃಕರಣದಲ್ಲಿ ದೃಢವಾಗಿ ಇಟ್ಟುಕೊಂಡು ಯುಗಾನುಯುಗಗಳಿಂದ ಪ್ರಯತ್ನ ಮಾಡಿದರೂ ಆತ್ಮಜ್ಞಾನವಾಗಲು ಶಕ್ಯವಿಲ್ಲ. ಸಾಮಾನ್ಯವಾಗಿ ನಾವು ನೋಡುವುದೇನೆಂದರೆ ಸಾವಿರಾರು ಜನರು ಭಗವಂತನ ಬೆನ್ನು ಹತ್ತಿರುತ್ತಾರೆ, ಆದರೆ ಅವರೆಲ್ಲರಲ್ಲಿ ಯಾರೋ ಒಬ್ಬರು ಆತ್ಮಜ್ಞಾನಿಯಾಗುತ್ತಾರೆ. ಇದಕ್ಕೆ ಕಾರಣವು ಸ್ಪಷ್ಟವೇ ಇರುತ್ತದೆ. ಸಾವಿರಾರು ಮಂದಿಯಲ್ಲಿ ಯಾರೋ ಒಬ್ಬರು ತಮ್ಮ ದೇಹ ಬುದ್ಧಿಯನ್ನು ನಾಶಗೊಳಿಸಲು ಸಿದ್ಧರಾಗುತ್ತಾರೆ. ನಿಷ್ಠೆಯಿಂದ ಸಾಧನೆ ಮಾಡಿ ದೇಹ ಬುದ್ಧಿಯನ್ನು ಮೃತವತ್ತ ಮಾಡಿಕೊಂಡರೆ ಆತ್ಮಜ್ಞಾನದ ಉದಯವಾಗುತ್ತದೆ. 2. ವಾಸ್ತವಿಕವಾಗಿ ಆತ್ಮನ ಕಡೆಯಿಂದ ವಿಚಾರ ಮಾಡಿದರೆ ಅಜ್ಞಾನವು ಎಂದೂ ನಿರ್ಮಾಣವಾಗೇ ಇಲ್ಲ. ಮಾನವೀಯ ಮನಸ್ಸಿನಿಂದ ನಾನು ಆತ್ಮಕ್ಕಿಂತಲೂ ಬೇರೆಯಾಗಿರುತ್ತೇನೆಂಬ ಅಹಂಕಾರವೇ ಕಲ್ಪನೆಯನ್ನು ದೃಢವಾಗಿ ಹೊಂದಿರುತ್ತೇವೆ. ಆ ಕಲ್ಪನೆಯಿಂದಾಗಿ ಜ್ಞಾನವು ಮುಚ್ಚಲ್ಪಟ್ಟಿರುತ್ತದೆ. ಆದ್ದರಿಂದ ಅಹಂಭಾವವಿರುವವರಿಗೆ ಬೇರೆತನ ಇದ್ದೇ ಇರುತ್ತದೆ, ಹಾಗೂ ಈ ಬೇರೆತನ ಇರುವವರಿಗೆ ಆತ್ಮಜ್ಞಾನವಾಗುವುದು ಅಶಕ್ಯವೇ ಇರುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 192. ನಾನಾಕಳೇನಾಢಳೆ ರೂಪಜಾಚೆ ದ್ವಿಜೆ ವೀಣತೆ ಧ್ಯಾನ ಸರ್ವೋತ್ತಮಾಚೆ ತಯಾ ಪೂಣತೆ ಹೀನ ದೃಷ್ಟಾಂತ ಪಾಹೆ ಕೃಥೇ ಸಂಗ ನಿಸ್ಸಂಗ ದೋನೀನ ಸಾಹೇ. ಭಾವಾರ್ಥ, ಯಾವುದರಲ್ಲಿ ಎಂದೂ ಬದಲಾಗುವುದಿಲ್ಲವೋ ಅಂಥ ಪರಮಾತ್ಮ ಸ್ವರೂಪವು ಮನಸ್ಸಿಗೆ ಆಕಲನವಾಗುವುದಿಲ್ಲ. ಆ ಸರ್ವೋತ್ತಮನ ಧ್ಯಾನವನ್ನು ಅಭಿನ್ನತೆಯಿಂದ ಮಾಡಬೇಕಾಗುತ್ತದೆ. ಸಂಕೇತದಿಂದ ಆ ಸ್ವರೂಪವನ್ನು ಹೇಳಬೇಕೆಂದರೆ ದೃಷ್ಟಾಂತಗಳು ಅಪೂರ್ಣವೆನಿಸುತ್ತವೆ. ಪರಮಾತ್ಮ ಸ್ವರೂಪದಲ್ಲಿ ಸಂಘ ಅಥವಾ ನಿಸ್ಸಂಗ ಎಂಬ ಎರಡೂ ಕಲ್ಪನೆಗಳು ನಡೆಯುವುದಿಲ್ಲ. ವಿವರಣೆ 1. ನಮ್ಮ ಮನಸ್ಸು ಅಜ್ಞಾನದ ಪ್ರಮುಖ ಸಾಧನೆಯಾಗಿರುತ್ತದೆ. ದ್ರಷ್ಟ ಹಾಗೂ ದೃಶ್ಯವೆಂಬ ಭೇದ ಮಾಡಿ ನೋಡುವುದು ಮನಸ್ಸಿನ ಸ್ವಭಾವವಾದ್ದರಿಂದ ಬೇರೆತನದ ಹೊರತು ಅದಕ್ಕೆ ವಸ್ತುವನ್ನು ಆಕಲನಗೊಳಿಸಿಕೊಳ್ಳಲು ಬರುವುದೇ ಇಲ್ಲ. ಅನೇಕತೆಗಳ ವ್ಯವಹಾರವಿರುವಲ್ಲಿ ನಮ್ಮ ಮನಸ್ಸು ಉತ್ತಮವಾಗಿ ಕಾರ್ಯ ಮಾಡುತ್ತದೆ. ಆದರೆ ಪರಮಾತ್ಮ ಸ್ವರೂಪವು ಒಂದೇ ಒಂದು ಇರುವುದರಿಂದ ನಮ್ಮ ಮನಸ್ಸು ಅದರಲ್ಲಿ ಪ್ರವೇಶಿಸಲಾರದು. 2. ದೃಶ್ಯ ವಸ್ತುವಿನ ಧ್ಯಾನ ಮಾಡುವುದು ನಮ್ಮ ಮನಸ್ಸಿಗೆ ಕಠಿಣವಾಗುವುದಿಲ್ಲ, ಏಕೆಂದರೆ ಅದನ್ನು ಬೇರೆತನದಿಂದ ಮಾಡಲು ಶಕ್ಯವಿರುತ್ತದೆ. ಆದರೆ ಪರಮಾತ್ಮ ಸ್ವರೂಪವು ಅತೀಂದ್ರಿಯ ಹಾಗೂ ಸೂಕ್ಷ್ಮವಾಗಿರುವುದರಿಂದ ಅದರ ಧ್ಯಾನವು ಬೇರೆತನದಿಂದ ಮಾಡಲು ಬರುವುದಿಲ್ಲ. ಆದ್ದರಿಂದ ಆ ಪ್ರಕಾರದ ಧ್ಯಾನಾಭ್ಯಾಸದಲ್ಲಿ ನಮ್ಮ ಮನಸ್ಸು ವಿಫಲವಾಗುತ್ತದೆ. ಪರಮಾತ್ಮನೊಂದಿಗೆ ಏಕರೂಪವಾಗಿ ಅವನ ಧ್ಯಾನ ಸಂಭವಿಸುತ್ತದೆ. 3. ಯಾವುದಾದರೊಂದು ಲಕ್ಷಣ ತೋರಿಸಿ ಅಥವಾ ಯಾವುದಾದರೊಂದು ಉದಾಹರಣೆ ಕೊಟ್ಟು ಆ ಸ್ವರೂಪವನ್ನು ತಿಳಿಸಿ ಹೇಳಬೇಕೆಂದರೆ ಎಲ್ಲ ಲಕ್ಷಣಗಳು ಹಾಗೂ ದೃಷ್ಟಾಂತಗಳು ಆ ಸ್ವರೂಪದ ಕಲ್ಪನೆ ಕೊಡುವುದರಲ್ಲಿ ಅತ್ಯಂತ ಅಪೂರ್ಣವಾಗುತ್ತವೆ. ನಮ್ಮ ಭಾಷೆ, ನಮ್ಮ ದೃಷ್ಟಾಂತ ಹಾಗೂ ಸಂಕೇತ, ಇವುಗಳನ್ನು ಭಾವ ಹಾಗೂ ಅಭಾವ, ಇರುವಿಕೆ ಹಾಗೂ ಇಲ್ಲದಿರುವಿಕೆ ಎಂಬ ಅನುರೋಧದಿಂದ ಉಪಯೋಗಿಸಬೇಕಾಗುತ್ತದೆ. ಆದರೆ ಪರಮಾತ್ಮ ಸ್ವರೂಪವು ಇರುವಿಕೆ ಹಾಗೂ ಇಲ್ಲದಿರುವಿಕೆಯ ಆಚೆಗೆ ಇರುವುದರಿಂದ ಮೇಲೆ ಹೇಳಿದ ಮಾನವೀಯ ಯುಕ್ತಿಗಳು ಅದರಲ್ಲಿ ವಿಫಲವಾಗುತ್ತವೆ. ಉದಾಹರಣೆಗೆ, ಸಂಘ ಅಂದರೆ ಆಸಕ್ತಿ, ಈ ಕಲ್ಪನೆಯು ನಿಸ್ಸಂಗ ಅಂದರೆ ಅನಾಸಕ್ತಿ ಎಂಬ ಕಲ್ಪನೆಗೆ ಸಾಪೇಕ್ಷವಾಗಿರುತ್ತದೆ. ಪರಮಾತ್ಮನು ಸಾಪೇಕ್ಷ ಕಲ್ಪನೆಯ ಆಚೆಗೆ ಇರುತ್ತಾನೆ. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ನಮೇ ದಾನತ, ಶ್ಲೋಕ 193. ನಮೇ ದಾನತ ನೇಣತ ದೇವದಾನ ನಯೇ ವರ್ಣಿತ ವೇದ ಶಾಸ್ತ್ರ ಪುರಾಣ ನಮೇ ದೃಶ್ಯ ಅದೃಶ್ಯ ಸಾಕ್ಷೀತಯ ಚ ಶ್ರುತಿ ನೇಣತಿ ನೇಣತಿ ಅಂತತ್ಯಾಚ. ಭಾವಾರ್ಥ,
ಪರಮಾತ್ಮ ಸ್ವರೂಪದಲ್ಲಿ ಜ್ಞಾನವಿಲ್ಲ ಹಾಗೂ ಅಜ್ಞಾನವಿಲ್ಲ ವೇದ ಶಾಸ್ತ್ರ ಹಾಗೂ ಪುರಾಣಗಳನ್ನು ನಾವು ವರ್ಣನೆ ಮಾಡಲು ಬರುವುದಿಲ್ಲ ಪರಮಾತ್ಮನು ದೃಶ್ಯನಾಗಿರುವಂತೆ ಅದೃಶ್ಯನೂ ಆಗಿರುವುದಿಲ್ಲ ಇಷ್ಟೇ ಅಲ್ಲದೆ ಅವನು ದೃಶ್ಯ ಹಾಗೂ ಅದೃಶ್ಯಗಳ ಸಾಕ್ಷಿಯೂ ಆಗಿರುವುದಿಲ್ಲ ವೇದಗಳಿಗೂ ಅವನ ಅಂತರಪಾದ ಹತ್ತುವುದಿಲ್ಲ ವಿವರಣೆ ಒಂದು ಮನುಷ್ಯನು ಎರಡು ಜಗತ್ತುಗಳಲ್ಲಿ ಬಾಳುತ್ತಾನೆ ಒಂದು ಜಗತ್ತು ದೇಹದ ಹಾಗೂ ದೃಶ್ಯ ವಸ್ತುಗಳಂತಾಗಿದ್ದರೆ ಇನ್ನೊಂದು ಜಗತ್ತು ಮನಸ್ಸಿನ ಹಾಗೂ ಅದೃಶ್ಯ ಸಂಕಲ್ಪನೆಗಳಂತಾಗಿರುತ್ತದೆ ದೃಶ್ಯ ಜಗತ್ತು ಪರಿಚ್ಛಿನ್ನ ಹಾಗೂ ಶಾಂತವಾಗಿರುತ್ತದೆ ಅದೃಶ್ಯ ಜಗತ್ತು ಅಪರಿಚ್ಛಿನ್ನವಾಗಿರುತ್ತದೆ ಮನುಷ್ಯರ ಸಂಕಲ್ಪನೆಗಳೆಲ್ಲವೂ ಸಾಪೇಕ್ಷವಾಗಿರುತ್ತವೆ ಸಾಪೇಕ್ಷತೆ ಬಂದಿತೆಂದರೆ ಸಂಬಂಧ ಬರುತ್ತದೆ ಆದರೆ ಪರಮಾತ್ಮನು ಸರ್ವ ಸಂಬಂಧಗಳ ಆಚೆ ಇರುತ್ತಾನೆ ಆದ್ದರಿಂದ ಜ್ಞಾನ ಹಾಗೂ ಅಜ್ಞಾನ ಶಾಂತ ಹಾಗೂ ಅನಂತ ದೃಶ್ಯ ಹಾಗೂ ಅದೃಶ್ಯ ಸ್ಥೂಲ ಹಾಗೂ ಸೂಕ್ಷ್ಮ ಇತ್ಯಾದಿ ಸಂಬಂಧಮಯ ಶಾಂತ ಕಲ್ಪನೆಗಳು ಅವನಲ್ಲಿ ಇರುವುದಿಲ್ಲ ಇದೇ ಕಾರಣದಿಂದಾಗಿ ಶಬ್ದಗಳಿಂದ ಅವನು ವರ್ಣನೆ ಮಾಡಲು ಬರುವುದಿಲ್ಲ ಎರಡು ಯಾವ ರೀತಿಯಾಗಿ ಸೂರ್ಯನು ಜಗತ್ತಿನಲ್ಲಿ ವ್ಯವಹಾರಗಳನ್ನು ಸಾಕ್ಷಿಭಾವದಿಂದ ನೋಡುತ್ತಾನೋ ಅಥವಾ ರಂಗಮಂಚದ ಮೇಲಿರುವ ದೀಪವು ನಾಟಕವನ್ನು ಸಾಕ್ಷಿಭಾವದಿಂದ ನೋಡುತ್ತದೆಯೋ ಅದೇ ರೀತಿಯಾಗಿ ಆತ್ಮವು ವಿಶ್ವದ ಕಡೆಗೆ ಸಾಕ್ಷಿಭಾವದಿಂದ ನೋಡುತ್ತದೆ ಎಂಬುದು ಸಂತರ ಅನುಭವವಾಗಿರುತ್ತದೆ ಸಾಕ್ಷಿಭಾವವೆಂದರೆ ಅಲಿಪ್ತತನ ಅಲಿಪ್ತತನವೆಂಬ ಕಲ್ಪನೆಯು ಲಿಪ್ತತನದ ಸಾಪೇಕ್ಷವಾಗಿರುತ್ತದೆ ಪರಮಾತ್ಮ ಸ್ವರೂಪದಲ್ಲಿ ಎರಡೂ ಕಲ್ಪನೆಗಳು ಇರುವುದಿಲ್ಲ ಆದ್ದರಿಂದ ಸಾಕ್ಷಿತನದ ಆಚೆಗೆ ಹೋಗಬೇಕಾಗುತ್ತದೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳುವುದೇನೆಂದರೆ ಮನುಷ್ಯನು ಪರಮಾತ್ಮ ಸ್ವರೂಪದ ವಿಷಯದಲ್ಲಿ ಯಾವ ಕಲ್ಪನೆ ಮಾಡುತ್ತಾನೋ ಅವೆಲ್ಲವುಗಳು ಮಾನವೀಯತೆಯ ಪಾರ್ಶ್ವಭೂಮಿಯಲ್ಲಿ ಮಾಡಿದವುಗಳಾಗಿರುತ್ತವೆ ಪರಮಾತ್ಮನು ಮಾನವನಲ್ಲ ಅದರಂತೆ ಅವನು ಅತಿ ಮಾನವನೂ ಕೂಡ ಅಲ್ಲ ಆದ್ದರಿಂದ ಮನುಷ್ಯನು ಮಾಡಿದ ಎಲ್ಲ ಕಲ್ಪನೆಗಳು ವಿರಾಮ ಹೊಂದಿದ ಮೇಲೆ ಯಾವುದು ಶುದ್ಧವಾಗಿ ಉಳಿಯುತ್ತದೆಯೋ ಅದೇ ನಿಜವಾದ ಪರಮಾತ್ಮ ಸ್ವರೂಪವಾಗಿರುತ್ತದೆ ಅದು ವೇದಗಳಿಗೂ ಕೂಡ ತಿಳಿಯುವುದಿಲ್ಲ ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಒಂದು ಒಗಟು ಹಾಗೂ ಅದರ ಉತ್ತರ ಶ್ಲೋಕ 194 ವಶೇ ಹೃದಯ ದೇವತೋ ಕೋಣ ಕೈಸಾ ಉಷೇ ಆದರೇ ಸಾಧಕು ಪ್ರಶ್ನ ಐಸಾ ದೇಹೇ ಟಾಕಿತ ದೇವ ಕೋಠೆ ರಹಾತು ಬರೀ ಮಾತ ಠಾವ ಕೋಠೆ ಪಹಾತು ಭಾವಾರ್ಥ ಸಾಧಕನು ಆದರಪೂರ್ವಕವಾಗಿ ಪ್ರಶ್ನೆ ಕೇಳುವುದೇನೆಂದರೆ ಹೃದಯದಲ್ಲಿ ವಾಸ ಮಾಡಿರುವ ದೇವನು ಯಾರು ಅವನು ಹೇಗೆ ಇರುತ್ತಾನೆ ದೇಹ ಬಿಟ್ಟ ಮೇಲೆ ಆ ದೇವರು ಎಲ್ಲಿ ಇರುತ್ತಾನೆ ಅನಂತರ ಅವನು ಎಲ್ಲಿ ಜನ್ಮ ತಾಳುತ್ತಾನೆ ವಿವರಣೆ ಒಂದು ಯಾವುದಾದರೊಂದು ತರ್ಕಶುದ್ಧ ತತ್ವಜ್ಞಾನಕ್ಕೆ ಮುಂದೆ ಹೇಳಿದ ಮೂರು ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತದೆ ಒಂದು ಮನುಷ್ಯನು ಎಲ್ಲಿಂದ ಹುಟ್ಟಿ ಬರುತ್ತಾನೆ ಎರಡು ಅವರ ಜೀವನದಲ್ಲಿ ಅನಪೇಕ್ಷಿತವಾದ ದುಃಖವು ಏಕೆ ಇರುತ್ತದೆ ಮೂರು ಮೃತ್ಯುವಿನ ನಂತರ ಅವನದು ಏನು ಆಗುತ್ತದೆ ಚಮತ್ಕಾರವೆಂದರೆ ಮೃತ್ಯುವಿನ ರಹಸ್ಯವು ತಿಳಿಯಿತೆಂದರೆ ಎಲ್ಲ ಸಮಸ್ಯೆಗಳು ಒಮ್ಮೆಲೆ ದೂರವಾಗುತ್ತವೆ ಅಧ್ಯಾತ್ಮಶಾಸ್ತ್ರದಲ್ಲಿ ಅನೇಕ ಅಂಗಗಳಿಂದ ಮೃತ್ಯುವಿನ ಬಗ್ಗೆ ವಿಚಾರ ಮಾಡಲಾಗುತ್ತದೆ ಶ್ರೀ ಸಮರ್ಥರು ಇಲ್ಲಿ ದೇವರ ಕಲ್ಪನೆಯೊಂದಿಗೆ ಸಂಬಂಧವಿರುವ ಅಂಗಗಳನ್ನಷ್ಟೇ ಕುರಿತು ವಿಚಾರ ಮಾಡಿದ್ದು ಕಂಡುಬರುತ್ತದೆ ಎರಡು ಸಾಧಕನ ಪ್ರಶ್ನೆಯ ಪಾರ್ಶ್ವಭೂಮಿ ಹೇಗಿರುವುದೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ದೇವರು ವಾಸ ಮಾಡುತ್ತಾನೆಂದು ಶಾಸ್ತ್ರವು ಹೇಳುತ್ತವೆ ಈವರೆಗೆ ಮಾಡಿದ ದೇವರ ಸ್ವರೂಪ ವರ್ಣನೆಯನ್ನು ನೋಡಿದರೆ ಆ ದೇವರು ಮನುಷ್ಯನ ಹೃದಯದಲ್ಲಿ ಹೇಗಿರುತ್ತಾನೆಂದು ಎಂಬುದು ಗಮನಕ್ಕೆ ಬರುವುದಿಲ್ಲ ಆದ್ದರಿಂದ ಹೃದಯದಲ್ಲಿರುವ ದೇವರ ಸ್ವರೂಪವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆ ಉಂಟಾಗುತ್ತದೆ ಇಷ್ಟೇ ಅಲ್ಲದೆ ದೇವರಿಗೆ ದೇಹದ ಆಧಾರವೇ ಇದ್ದಂತಾದರೆ ಮೃತ್ಯುವಿನ ಸಮಯದಲ್ಲಿ ದೇಹ ಬಿದ್ದು ಹೋದ ಮೇಲೆ ದೇವರ ಅವಸ್ಥೆ ಏನಾಗುತ್ತದೆ ಅವನಿಗೆ ಮತ್ತೆ ದೇಹದ ಆಧಾರ ಪ್ರಾಪ್ತವಾಗುತ್ತದೆ ಹಾಗೆ ಪ್ರಾಪ್ತವಾಗುತ್ತಿದ್ದರೆ ಅದು ಹೇಗೆ ಪ್ರಾಪ್ತವಾಗುತ್ತದೆ ಎಂಬ ಮುಂತಾದ ಪ್ರಶ್ನೆಗಳು ಮನಸ್ಸಿನ ಮುಂದೆ ಉದ್ಭವಿಸುತ್ತವೆ ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಶ್ಲೋಕ 195 ವಶೇ ಹೃದಯ ದೇವತೋ ದಾನ ಅಹಿಂಸಾ ನಭಾಚೆ ಪರಿವ್ಯಾಪಕು ದಾನ ತೈಸಾ ಸದಾ ಸಂಚಲಾಯೇತನ ಜಾತ ಕಾಹಿ ವೀಣ ಕೋಠೇರಿತ ಠಾವನಾಹಿ ಭಾವಾರ್ಥ ಹೃದಯದಲ್ಲಿರುವ ದೇವನು ಆಕಾಶದಂತೆ ಎಲ್ಲ ಕಡೆಗೆ ವ್ಯಾಪಿಸಿರುತ್ತಾನೆ ಅವನು ನಿರಂತರವಾಗಿ ಎಲ್ಲ ಕಡೆಗೆ ತುಂಬಿಕೊಂಡಿರುವುದರಿಂದ ಅವನ ಹೊರತು ಕಿಂಚಿತ್ತೂ ಅವಕಾಶವಿರುವುದಿಲ್ಲ
ಆದ್ದರಿಂದ ಅವನು ಎಲ್ಲಿಗೂ ಹೋಗುವುದಿಲ್ಲ ಹಾಗೂ ಬರುವುದಿಲ್ಲ. ವಿವರಣೆ. ಶ್ರೀ ಸಮರ್ಥರು ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿರುತ್ತಾರೆ. ಉತ್ತರದ ಭಾವಾರ್ಥವೇನೆಂದರೆ ಒಂದು ಸಮುದ್ರವಿದೆ ಎಂದು ಕಲ್ಪನೆ ಮಾಡಿ, ಅದರಲ್ಲಿ ಅನೇಕ ಚಿಕ್ಕ ದೊಡ್ಡ ಗಡಿಗೆಗಳನ್ನು ಬಿಡಲಾಗಿದೆ. ಸ್ವಲ್ಪ ಸಮಯದಲ್ಲಿ ಎಲ್ಲ ಗಡಿಗೆಗಳು ನೀರಿನಿಂದ ತುಂಬಿಕೊಂಡು ಮುಳುಗುತ್ತವೆ. ಆಗ ಪ್ರತಿಯೊಂದು ಗಡಿಗೆಯು ಒಳಗೂ ಹೊರಗೂ ನೀರಿನಿಂದಲೇ ವ್ಯಾಪಿಸಿರುತ್ತದೆ. ಆ ಗಡಿಗೆಗಳಲ್ಲಿ ಕೆಲವು ಗಡಿಗಳು ಒಡೆದರೆ ಸಮುದ್ರದ ನೀರಿನಲ್ಲಿ ಏನಾದರೂ ವ್ಯತ್ಯಾಸವಾದಂತಾಗುತ್ತದೆ. ಅದರಂತೆ ಪರಮಾತ್ಮ ಸ್ವರೂಪವು ಅನಂತವಾಗಿ ವ್ಯಾಪಿಸಿರುತ್ತದೆ. ಅದರಲ್ಲಿ ಪ್ರಾಣಿಗಳ ದೇಹಗಳು ಬರುತ್ತವೆ ಹಾಗೂ ಹೋಗುತ್ತವೆ. ದೇಹಗಳು ಬಂದರೆ ಅಥವಾ ಹೋದರೆ ಪರಮಾತ್ಮ ಸ್ವರೂಪದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅದು ಹೇಗೋ ಹಾಗೇ ಇರುತ್ತದೆ. ಎರಡು, ಮನುಷ್ಯನ ಹೃದಯದಲ್ಲಿ ದೇವರು ಇರುತ್ತಾನೆ ಎಂಬುದರ ತಾತ್ಪರ್ಯವೇನು? ಜ್ಞಾನಾವಸ್ಥೆಯಲ್ಲಿ ಅಜ್ಞಾನದ ಅಸ್ತಿತ್ವವೇ ಇಲ್ಲದಿರುವುದರಿಂದ ಜ್ಞಾನಿ ಮನುಷ್ಯನಿಗೆ ಸಂಪೂರ್ಣ ವಿಶ್ವ ಹಾಗೂ ಎಲ್ಲ ದೃಶ್ಯ ಸಮುದಾಯಗಳು ಪರಮಾತ್ಮ ಸ್ವರೂಪವಾಗಿಯೇ ಕಾಣುತ್ತವೆ. ಆದರೆ ಅಜ್ಞಾನಾವಸ್ಥೆಯಲ್ಲಿ ವಿಶ್ವವು ಹಾಗೆ ಕಾಣುವುದಿಲ್ಲ. ಪಂಚಭೂತಗಳಿಂದ ನಿರ್ಮಾಣವಾದ ವಿಶ್ವವು ಪರಮಾತ್ಮ ಸ್ವರೂಪದ ಮೇಲಿರುವ ಆವರಣವಾಗಿರುತ್ತದೆ ಎಂಬುದು ಅಜ್ಞಾನಿ ಮನುಷ್ಯನ ಅನುಭವವಾಗಿರುತ್ತದೆ. ಎಲ್ಲ ಕಡೆಗೆ ತುಂಬಿಕೊಂಡ ಈ ಪಂಚಭೂತಾತ್ಮಿಕ ಆವರಣವು ಮನುಷ್ಯನ ಪಿಂಡದಲ್ಲಿ ಪಂಚಕೋಶಗಳಿಂದ ವಿಲಸಿಸುತ್ತದೆ. ಆ ಆವರಣಗಳಲ್ಲಿ ಕೊನೆಯ ಆವರಣವೆಂದರೆ ಆನಂದಮಯ ಕೋಶವಾಗಿರುತ್ತದೆ. ಆನಂದಮಯ ಕೋಶದಲ್ಲಿ ಸ್ವಸ್ವರೂಪದ ಪ್ರಕಾಶವಾಗುತ್ತದೆ ಹಾಗೂ ಆನಂದಮಯ ಕೋಶವು ಹೃದಯದಲ್ಲಿ ಇರುವುದರಿಂದ ದೇವರು ಹೃದಯದಲ್ಲಿರುತ್ತಾನೆಂದು ಅನ್ನುತ್ತಾರೆ. ಮೂರು, ಮನುಷ್ಯರಿಗೆ ನಾಲ್ಕು ದೇಹಗಳಿರುತ್ತವೆ: ಸ್ಥೂಲ, ಸೂಕ್ಷ್ಮ, ಕಾರಣ ಹಾಗೂ ಮಹಾಕಾರಣ. ಮಹಾಕಾರಣವೆಂದರೆ ವಿಶ್ವ ಮನಸ್ಸು. ಕಾರಣವು ಸೂಕ್ಷ್ಮ ದೇಹದ್ದೇ ಅತ್ಯಂತ ಸೂಕ್ಷ್ಮ ಭಾಗವಾಗಿರುತ್ತದೆ. ಮರಣ ಸಮಯದಲ್ಲಿ ಸೂಕ್ಷ್ಮ ದೇಹವು ಸ್ಥೂಲ ದೇಹದಿಂದ ನಿರಂತರವಾಗಿ ಹೊರಬೀಳುತ್ತದೆ. ಅದು ಕೆಲವು ಸಮಯ ಅದೇ ಅವಸ್ಥೆಯಲ್ಲಿ ಕಳೆಯುತ್ತದೆ. ಅನಂತರ ಅದರ ವಾಸನೆಗಳು ಹೆಚ್ಚಿಗೆ ಹೆಚ್ಚಿಗೆ ತೃಪ್ತವಾಗುವುದಕ್ಕಾಗಿ ಯೋಗ್ಯವಾದ ಸ್ಥೂಲ ದೇಹವು ಯಾವ ತಾಯಿಯಿಂದ ಪ್ರಾಪ್ತವಾಗುತ್ತದೆಯೋ ಅವಳ ಹೊಟ್ಟೆಯಲ್ಲಿ ಜನ್ಮ ತಾಳುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಸಮರ್ಥ ಸದ್ಗುರು ರಾಮದಾಸ ಸ್ವಾಮಿ ಮಹಾರಾಜ್ ಕೀ ಜಯ. ಶ್ರೇಷ್ಠ ಗಂಗಾಧರ ಸ್ವಾಮಿ ಮಹಾರಾಜ್ ಕೀ ಜಯ. ಜಯ ಜಯ ರಘುವೀರ ಸಮರ್ಥ.